ದಿನನಿತ್ಯ ನಾವು ಸ್ನಾನ ಮಾಡೋದಕ್ಕೆ ಮುಖ ತೊಳೆಯೋದಕ್ಕೆ ನಾವು ಸೋಪನ್ನು ಬಳಸ್ತೀವಿ. ಆದರೆ ಆ ಸೋಪು ಎಷ್ಟು ಮಟ್ಟಿಗೆ ನಮ್ಮ ಸ್ಕಿನ್ನನ್ನು ಕಾಪಾಡ್ತಿದೆ, ನಮ್ಮ ತ್ವಚೆಯನ್ನು ಕಾಪಾಡ್ತಿದೆ ಅಂತ ಎಲ್ರಿಗೂ ಗೊತ್ತಿಲ್ಲ. ಸೊ ಇವತ್ತು ನಾನು ಒಂದು ಒಳ್ಳೆಯ ಹೋಮ್ ಮೇಡ್ ಸೋಪನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು, ಅದನ್ನು ಮಾಡೋ ರೀತಿ ಯಾವುದು ಅಂತ ನೋಡೋಣ, ಬನ್ನಿ. ಹೋಮ್ ಮೇಡ್ ಸೋಪ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸೋಪ್ ಬೇಸ್, ಹಾಲು, ಕಸ್ತೂರಿ ಅರಿಶಿನ, ಜೇನುತುಪ್ಪ, ಆಲೋವೆರಾ ಜೆಲ್, ನಿಂಬೆ ರಸ, ಕೇಸರಿ. ನೋಡೋದ್ರಲ್ಲ ವೀಕ್ಷಕರೇ, ಹೋಮ್ ಮೇಡ್ ಸೋಪ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಸೊ ಇಷ್ಟೆಲ್ಲ ಇನ್ಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಹೋಮ್ ಮೇಡ್ ಸೋಪ್ ಮಾಡೋಣ, ಬನ್ನಿ. ಸೊ ಮೊದಲನೆಯದಾಗಿ ನಾವು ಈಗ ಒಂದು ಕಪ್ ಸೋಪ್ ಬೇಸ್ ಏನಿದೆಯಲ್ಲ ಅದನ್ನ ನಾವು ಒಂದು ಬಿಸಿ ನೀರಿಗೆ ಕುದಿಯೋ ನೀರಲ್ಲಿ ಇಟ್ಟು ಮೆಲ್ಟ್ ಮಾಡ್ಕೊಳ್ಳೋಣ. ಈಗ ನೀರು ಕುದಿತಾ ಇದೆ, ಇದರಲ್ಲಿ ಒಂದು ಬೌಲ್ ಅನ್ನು ಇಡೋಣ. ಸೊ ಡೈರೆಕ್ಟ್ ಆಗಿ ನಾವು ಮೆಲ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಹೀಗೆ ಸೋಪನ್ನು ಇಂಡೈರೆಕ್ಟ್ ಆಗಿ ಮೆಲ್ಟ್ ಮಾಡ್ಕೊಳ್ಳೋಣ. ಕುದಿತಾ ಇರೋ ನೀರಲ್ಲಿ ಈ ಬೌಲಲ್ಲಿ ಹಿಂಗಿಟ್ಟರೆ ಸೋಪ್ ಒಂದು 5 ಮಿನಿಟ್ಸಲ್ಲಿ ಮೆಲ್ಟ್ ಆಗುತ್ತೆ. ಸೋಪ್ ಬೇಸ್ ಇದು. ಸೊ ಈಗ ಮೆಲ್ಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಮೆಲ್ಟ್ ಮಾಡ್ಕೊಂಡಿರೋ ಸೋಪ್ ಬೇಸಿಗೆ ಒಂದೊಂದೇ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ಹಾಲು ಮತ್ತು ಕೇಸರಿ ನಾನು ಒಂದು ಮಿಕ್ಸ್ ಮಾಡಿದ್ದೀನಿ. ಸೊ ಈ ಹಾಲು ಮತ್ತು ಕೇಸರಿ ಇರೋವಂಥದ್ದನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟು ಅರಿಶಿನ, ಆಮೇಲೆ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ 1 ಸ್ಪೂನಷ್ಟು. 1 ಸ್ಪೂನಷ್ಟು ಆಲೋವೆರಾ ಜೆಲ್. ಸ್ವಲ್ಪ ನಿಂಬೆ ರಸ, ತುಂಬ ಬೇಡ, ಸ್ವಲ್ಪ ಸಾಕು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಈಗ ಮಿಕ್ಸ್ ಮಾಡಾಗಿದೆ. ಇದನ್ನು ನಾವು ಕೇಕ್ ಮೋಲ್ಡ್ ಥರ ಸಿಗುತ್ತೆ ಅಥವಾ ಸೋಪ್ ಮೋಲ್ಡ್ ಸಿಗುತ್ತೆ, ಇಲ್ಲಾಂದರೆ ನಿಮಗೆ ಮೋಲ್ಡ್ಗಳಿಲ್ಲ ಅಂತಂದರೆ ನೀವು ನಾರ್ಮಲಾಗಿ ಮನೆಯಲ್ಲಿ ಯಾವುದೇ ರೀತಿಯ ಕಪ್ಗೆ ಹಾಕ್ಬಿಟ್ಟು ನೀವು ಅದನ್ನು ಗಟ್ಟಿ ಮಾಡೋದಕ್ಕೆ ಬಿಡ್ಬೋದು. ಸೊ ನಾವು ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಲಿಕ್ವಿಡನ್ನು ಈ ಥರ ಮೋಲ್ಡ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ನಾವು ಹಾಕಾದ್ಮೇಲೆ ಒಂದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಇದು ಮತ್ತೆ ಸೋಪ್ನ ರೀತಿ ಗಟ್ಟಿಯಾಗುತ್ತೆ. ಸೊ ಇದನ್ನು ದಿನನಿತ್ಯ ನೀವು ಪ್ರತಿದಿನ ನೀವು 2 ಸತಿ ಯೂಸ್ ಮಾಡಬೇಕಾಗುತ್ತೆ, ಬೆಳಗ್ಗೆ ಮತ್ತು ಸಂಜೆ. ಸೊ ಇದನ್ನು ಡೈಲಿ 2 ಟೈಮ್ಸ್ ಯೂಸ್ ಮಾಡ್ತಾ ಬನ್ನಿ, ನೀವೇ ನೋಡ್ತೀರಾ ರಿಸಲ್ಟು. ಆ್ಯಂಡ್ ಈ ಸೋಪನ್ನು ನೀವು ಮಾಡಿ ಯೂಸ್ ಮಾಡಾದಮೇಲೆ ಡ್ರೈ ಪ್ಲೇಸಲ್ಲಿ ಇಡಬೇಕಾಗುತ್ತೆ. ತುಂಬ ಒದ್ದೆ ಇರೋ ಕಡೆ ಇಟ್ಟರೆ ಫಂಗಸ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಡ್ರೈ ಪ್ಲೇಸಲ್ಲಿ ಆದಷ್ಟು ಒಣಗಿಸಿ ಇಡಬೇಕಾಗುತ್ತೆ. ಸೊ ನಿಮಗೆಲ್ಲ ಡೌಟ್ ಅನ್ನಿಸ್ಬೋದು, ಇದೆಲ್ಲ ಯೂಸ್ ಮಾಡಿದ್ರೆ ಸೋಪು ಫಂಗಸ್ ಬರಲ್ವಾ ಅಂತೆಲ್ಲ, ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಸೋಪ್ ಬೇಸ್ ಯೂಸ್ ಮಾಡಿರೋದ್ರಿಂದ ಸೋಪ್ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತೆ. ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅಕಸ್ಮಾತ್ ನಿಮ್ಗೆ ಯಾವುದಾದ್ರೂ ಕನ್ಫ್ಯೂಷನ್ಸ್ ಇದ್ರೆ, ಸೈಡ್ ಎಫೆಕ್ಟ್ಸ್ ಆಗ್ಬೋದು ಅನ್ನೋ ಕನ್ಫ್ಯೂಷನ್ ಇದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೋಬಹುದು. ಜಸ್ಟ್ ನೀವೊಂದು ಕೈಯನ್ನು ವಾಶ್ ಮಾಡಿಕೊಂಡು ಒಂದು 1/2 ಗಂಟೆ ಬಿಟ್ಟು ಯಾವುದಾದ್ರೂ ಇರಿಟೇಷನ್ ಇದೆಯಾ, ರೆಡ್ನೆಸ್ ಆಗಿದೆಯಾ, ಏನಾದರೂ ಅಲರ್ಜಿ ಆಯ್ತಾ ಅಂತ ನೋಡ್ಬೋದು. ಸೊ ಈ ಹೋಮ್ ಮೇಡ್ ಸೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು. ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ, ಹೊರಗೆ ಮಾರ್ಕೆಟಲ್ಲಿ ಸಿಗುವಂಥ ಸೋಪ್ಗಳು ಎಷ್ಟು ಮಟ್ಟಿಗೆ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ಗೊತ್ತಿದೆ. ಜಸ್ಟ್ ಕ್ಲೀನಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ ನಮ್ಗೆ ಇಷ್ಟ ಬಂದಿರೋ ಹಾಗೆ ನಾವು ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಹಾಕೋದ್ರಿಂದ ಡಬಲ್ ಬೆನಿಫಿಟ್ಟು, ತುಂಬಾ ನಮ್ಮ ಸೌಂದರ್ಯ ಏನಿದೆ ಅದು ದುಪ್ಪಟ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯ ನೀವು ಇವಾಗ ನಾರ್ಮಲಾಗಿ ನಮ್ಗೆ ಮೆಸೇಜ್ ಮಾಡ್ತಿರ್ತೀರ, ಪಿಂಪಲ್ಸ್ ಪಿಗ್ಮೆಂಟೇಷನ್ಗೆ ಹೇಳಿ ಅದು ಹೇಳಿ ಅಂತ. ಸೊ ಈ ಸೋಪ್ ಯೂಸ್ ಮಾಡಿದ್ರೆ ಸಾಕು, ನಾರ್ಮಲಾಗಿ ಅದೇ 1 ಮಂತಲ್ಲಿ ಮಾಯ ಆಗುತ್ತೆ. ಸೊ ಇದೇ ರೀತಿಯ ಹೋಮ್ ರೆಮಿಡಿಸ್ ಒಂದಿಗೆ ಮತ್ತೆ ಭೇಟಿ ಆಗ್ತೀನಿ.